ಕೆಲವು ಕಡೆ ಕೇರ್ ಮಾಡಲ್ಲ, ಕೇರ್ ಮಾಡಲ್ಲ, ಅಯ್ಯೋ ಲಾಕ್ಡೌನ ಮಾಡಲಿ ಎಷ್ಟು ದಿನ ಅಂತ ಮಾಡ್ಕೊಳ್ತಾರೆ, ಮಾಡಲಿ ನೋಡೋಣ. ಕೇರ್ ಮಾಡದೇ ಇರ್ತಾರಲ್ಲ, ಈ ಲಾಕ್ಡೌನ್ಗೆ ಕೇರ್ ಮಾಡ್ತಿರೋ ನಗರ ಯಾವ್ದು ಗೊತ್ತಾ? ಬೆಂಗಳೂರಿನ ಹೆಗ್ಡೆ ನಗರ. ಇಲ್ಲಿನ ಅನೇಕ ಜನ ಈ ಲಾಕ್ಡೌನ್ಗೆ ಕೇರ್ ಮಾಡ್ತಾ ಇಲ್ಲ. ಹೆಗ್ಡೆ ನಗರದ ಮುಖ್ಯ ರಸ್ತೆಯಲ್ಲಿ ಜನ ಸಂತೆ ರೀತಿಯಲ್ಲಿ ಓಡಾಟವನ್ನು ಮಾಡ್ಕೊಳ್ತಾ ಇದ್ದಾರೆ. ರಸ್ತೆಯಲ್ಲಿ ಸಾಮಾಜಿಕ ಅಂತರವನ್ನು ಮರೆತು ಗುಂಪು ಗುಂಪಾಗಿ ಸೇರಿಕೊಂಡಿದ್ದಾರೆ. ಯಾವುದೋ ಮದುವೆ ಮನೆಗೆ ಹೋಗ್ತಾ ಇರ್ತಾರಲ್ಲ, ಹಾಗೆ ಓಡಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿನ ಹೆಗ್ಡೆ ನಗರದಲ್ಲಿ. ಯಾಕೆ ಗೊತ್ತಿಲ್ಲ, ಇವರಿಗೆ ಲಾಕ್ಡೌನ್ ನಿಯಮ ಅನ್ವಯ ಆಗಲ್ವಾ? ಎಲ್ಲರೂ ಹೇಳ್ತಿಲ್ಲ ನಾನು, ಹೆಗ್ಡೆ ನಗರದ ಬಹುತೇಕ ಜನ ರಸ್ತೆಗಳಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಸಾಮಾಜಿಕ ಅಂತರ ಇಲ್ಲ. ಏನಕ್ಕೋಸ್ಕರವಾಗಿ ಲಾಕ್ಡೌನ್ ಮಾಡ್ತಾರೆ ಇದು ನಮಗೆಲ್ಲ ಅರ್ಥ ಆಗಬೇಕಿದು. ಏನೋ ಪನಿಷ್ಮೆಂಟ್ ಕೊಡಬೇಕು, ಏನೋ ಶಿಕ್ಷೆ ಕೊಡಬೇಕು, ಜನಗಳನ್ನ ಒದ್ದಾಡಿಸ್ಬೇಕು, ಮನೆಗಳಲ್ಲೇ ಅವ್ರನ್ನ ಕೂಡಿ ಹಾಕಿ ವಿಕೃತ ಆನಂದ ಪಡಬೇಕು ಅಂತ ಅಲ್ಲ. ಯಾರು ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೊರೋನಾದ ತೀವ್ರತೆ. ಈಗ ಆಲ್ರೆಡಿ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಜನರಿಗೆ ನಿರ್ಬಂಧವನ್ನು ಹಾಕಬೇಕು ಅಂತ ತೀರ್ಮಾನವನ್ನು ಮಾಡಲಾಗ್ತಾ ಇದೆ. ಕಾರಣ ಅಷ್ಟೇ, ಅವ್ರನ್ನ ಒಳಗಡೆ ಬಿಟ್ಕೊಂಡ ಪರಿಣಾಮ ಕೊರೋನಾ ಜಾಸ್ತಿ ಆಯಿತು. ಇಲ್ಲಿವರೆಗೆ ಮಾಡಿದ ಕೆಲಸ ಎಲ್ಲ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಯಿತು ಅಂತ. ಇದರ ಮಧ್ಯೆ ಹೆಗ್ಡೆ ನಗರ ನೋಡಿ, ಆರಾಮ್ ಏನಾಗಿಲ್ಲ ಇಲ್ಲಿ. ಇಲ್ಲಿ ನೋಡಿ ಜನ ಬರ್ತಾ ಇದ್ದಾರೆ ಕುಶಲೋಪರಿ, ಏನೋ ಹಿಡ್ಕೊಳ್ತಾ ಇದ್ದಾರೆ, ಅವ್ರು ಏನೋ ಮಾತಾಡಿಸ್ತಾ ಇದ್ದಾರೆ ಅವ್ರನ್ನ. ಈ ರೀತಿ ಆರಾಮ್ಸೆ ಇದ್ದಾರೆ ಬೆಂಗಳೂರಿನ ಹೆಗ್ಡೆ ನಗರದಲ್ಲಿ. ಇದೇ ವಿಚಾರಕ್ಕೆ ಹೆಗ್ಡೆ ನಗರದಲ್ಲಿ ಏನು ಜನ ಆರಾಮಾಗಿದ್ದಾರೆ, ಲಾಕ್ಡೌನ್ ಬಗ್ಗೆ ಅವ್ರಿಗೆ ಗೊತ್ತಿದ್ಯಾ ಗೊತ್ತಿಲ್ವಾ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಇದು ಆರಾಮಾಗಿದ್ದಾರೆ ಗುಂಪು ಕಟ್ಕೊಂಡು. ಇದ್ರ ಬಗ್ಗೆ ಪ್ರತಿನಿಧಿ ನಂದೀಶ್ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡಿ. ದಿನೇ ದಿನೇ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದನ್ನ ನಿಯಂತ್ರಣ ಮಾಡೋದಕ್ಕೆ ಇವತ್ತು ಇಡೀ ರಾಜ್ಯವನ್ನ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲಾಗಿದೆ. ಅಂದ್ರೆ 4.4 ಲಾಕ್ಡೌನ್ ಸಡಿಲಿಕೆ ನಂತರ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ನಾವು ಹೆಗ್ಡೆ ನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ. ಇಲ್ಲಿ ಏನು ಕರ್ಫ್ಯೂ ಅನ್ನ ಇಲ್ಲಿನ ಜನರು ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಪೊಲೀಸ್ ಅಧಿಕಾರಿಗಳು ಯಾರು ಕೂಡ ಕೇಳ್ತಾ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಗುಂಪು ಗುಂಪಾಗಿರ್ತಕ್ಕಂಥವ್ರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೆ ಜೊತೆಗೆ ಮಾಸ್ಕ್ ಕೂಡ ಹಾಕದೆ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಕೂಡ ನಮಗೆ ಸಾಮಾನ್ಯವಾಗಿ ಕಾಣ್ತಾ ಇದೆ. ಅಂದ್ರೆ ಪೊಲೀಸ್ನವರು ಇದ್ರೂ ಕೂಡ ಇಲ್ಲಿ ಸಂಚಾರ ಮಾಡಿದ್ರು ಕೂಡ ಯಾಕೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇಲ್ಲ, ಅವರನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದ್ರೆ ಇಲ್ಲಿ ಸಾಕಷ್ಟು ಜನರು ಅಂದ್ರೆ ಗುಂಪು ಗುಂಪಾಗಿರ್ತಕ್ಕಂಥದ್ದು, ಜೊತೆಗೆ ಮಾಸ್ಕ್ ಕೂಡ ಹಾಕಿಲ್ಲ. ಇದ್ರ ಜೊತೆಗೆ ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸ್ ಏನು ಕಾಪಾಡ್ಕೊಳ್ಬೇಕಿತ್ತು ಅದನ್ನು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತೆ ಬೇಕಾಬಿಟ್ಟಿಯಾಗಿ ಅನವಶ್ಯಕವಾಗಿ ವಾಹನಗಳು ಕೂಡ ದ್ವಿಚಕ್ರ ವಾಹನಗಳು ಮತ್ತೆ ಕಾರ್ಗಳು ಸಹ ಓಡಾಟ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಕೂಡ ನಮಗೆ ಸಾಮಾನ್ಯವಾಗಿ ಕಾಣ್ತಾ ಇದೆ. ಯಾಕೆಂತಂದ್ರೆ ಇಡೀ ಇವತ್ತು ಲಾಕ್ಡೌನ್ ಅನ್ನ ಸಂಪೂರ್ಣವಾಗಿ ಜಾರಿಗೊಳಿಸಿದ್ರು ಕೂಡ ಈ ಒಂದು ಏರಿಯಾದಲ್ಲಿ ಲಾಕ್ಡೌನ್ ಅನ್ನ ಯಾರು ಕೂಡ ಪಾಲನೆ ಮಾಡ್ತಾ ಇಲ್ಲ ಇಲ್ಲಿನ ಜನರು. ಯಾಕೆಂತಂದ್ರೆ ಅನವಶ್ಯಕವಾಗಿ ಯಾರು ಕೂಡ ವಾಹನಗಳು ಮತ್ತೆ ಜನರು ಕೂಡ ಓಡಾಟ ಮಾಡಬೇಡಿ ಅನ್ನುವಂತ ಒಂದು ಕಟ್ಟುನಿಟ್ಟಾದಂತಹ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಜನರು ಇದನ್ನ ಪಾಲನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಯಾರು ಕೂಡ ಇಲ್ಲಿ ಇವರು ಜನರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಂದೀಶ್ ಮಲೆನಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು.